ಮೊನ್ನೆ ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಆರ್ ಆರ್ ನಗರದಲ್ಲಿ 18 ಜನ ಸಸ್ಪೆಂಡ್ ಆಗಿದ್ದಾರೆ. ನಾನು ಬಿಬಿ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಹೇಳಿದೆ, ಅವರು 32 ವರ್ಷ 33 ವರ್ಷ ಆಗಿರ್ಬೇಕು ಶಾಸಕರಾಗಿ. 1983 34 ವರ್ಷ ಆಯ್ತು. ಈ ತಿಂಗಳು ಕೆಲಸ ಮಂಜೂರಾಗುತ್ತೆ. ಯಾವ ತಿಂಗಳು? 10ನೇ ತಾರೀಕು ಕೆಲಸ ಮಂಜೂರಾಗುತ್ತೆ. 10ನೇ ತಾರೀಕು 11ನೇ ತಾರೀಕು ವರ್ಕ್ ಆರ್ಡರ್ ಕೊಡ್ತಾರೆ. 27ನೇ ತಾರೀಕು ಬಿಲ್ ಬರೀತಾರೆ. 28ನೇ ತಾರೀಕು ರಾತ್ರಿಗೆ ಬಿಲ್ ಡ್ರಾ ಆಗೋಗಿರುತ್ತೆ. ಅಂದ್ರೆ ಇಷ್ಟೊಂದು ಸ್ಪೀಡ್ ಆಗಿ 250 ಕೋಟಿ ರೂಪಾಯಿ ಕೆಲಸನ ಒಬ್ಬೇ ಒಬ್ಬ ಇಂಜಿನಿಯರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಕೆಲಸ ಮಾಡಿದೀವಿ ಅಂತ ಹೇಳಿ ಸರ್ಟಿಫಿಕೇಟ್ ಮಾಡಿ ಕೊಡ್ತಾನೆ ಅಂತ ಅಂದ್ರೆ ಇವರಿಗೆ ಅವಾರ್ಡ್ ಕೊಡಬೇಕಾ ಬೇಡ ಅನ್ನೋದನ್ನ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾನೇ ಹೇಳಿದೆ. ನಾನು ಇವತ್ತಲ್ಲ, ಅವ್ರು ಉಪಮುಖ್ಯಮಂತ್ರಿ ಆಯ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಲೋಕಾಯುಕ್ತ ಕಂಪ್ಲೇಂಟ್ ಬರೆದಿದ್ದೆ ಬಿಜೆಪಿ ಸರ್ಕಾರದಲ್ಲಿ. ನಾನು ಬೇರೆಯವ್ರು ಕೊಡ್ಲಿ ಅಂತ ಹೇಳಿದೆ. ಯಾರು ಕೊಟ್ಟರು ಬುಕ್ ಆಗೋತಾರೆ ಅಂತ ಹೇಳ್ಬಿಟ್ಟು ಎದುರಿಸಿ ಬದರಿಸಿ ಏನಾರ ಮಾಡ್ತಾರೆ ಅಂತ ಹೇಳಿ ನಾನೇ ನನ್ನ ಹೆಸರಿನಲ್ಲಿ ಲೋಕಾಯುಕ್ತರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ನನಗೆ ಲೋಕಾಯುಕ್ತರು ಹೇಳಿದ್ರು, ನಿಮ್ಮ ಹೆಸರಿನಲ್ಲಿ ಯಾಕೆ ಕೇಳ್ತಾ ಇದ್ದೀರಿ, ಬೇರೆಯವ್ರ ಹೆಸರಿನಲ್ಲಿ ಯಾರ ಹೆಸರಲ್ಲ ಕೊಡಿ, ತನಿಖೆ ಮಾಡ್ತೀವಿ ಅಂತ ಹೇಳಿ. ಇಲ್ಲ, ಈ ವಿಚಾರದಲ್ಲಿ ನನಗೆ ಬದ್ಧತೆ ಇದೆ. ನಾನು ಏನು ದಾಖಲೆಗಳನ್ನ ಸಂಗ್ರಹಣೆ ಮಾಡಬೇಕಾಗಿತ್ತು ಆ ಎಲ್ಲ ದಾಖಲೆಗಳನ್ನ ಸಂಗ್ರಹಣೆ ಮಾಡಿದ್ದೇನೆ. ಕಾಮಗಾರಿಗಳು ಆಗಿದೆಯಾ ಇಲ್ವಾ ಅಂತೇಳಿ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ವಿಡಿಯೋ ಮಾಡಿಸಿದ್ದೇನೆ. ಮಾಹಿತಿಯನ್ನ ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ. ಇದರಲ್ಲಿ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಡೆದಿದೆ. ಕೆಲಸನೇ ಮಾಡದೆ ಕಾಮಗಾರಿ ತಗೊಂಡಿದ್ದಾರೆ, ಹಣ ತಗೊಂಡಿದ್ದಾರೆ. ಇದಕ್ಕೆ ತನಿಖೆ ಆಗ್ಬೇಕು. ಬೇರೆಯವರಾದ್ರೆ ಎದುರಿಸಿ ಬೆದರಿಸಿ ಅವರನ್ನ ವಾಪಸ್ ತೆಗೆಸ್ತಾರೆ, ಅದು ಆಗೋದಿಲ್ಲ. ಬಿಜೆಪಿ ಸರ್ಕಾರದಲ್ಲೂ ಕೂಡ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿದ್ದೆ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಅವ್ರ ಸೀಟ್ ಕೆಳಗಡೆ ಹಾಕೊಂಡು ಕೂತ್ಕೋಬಿಟ್ಟಿದ್ರು. ನಾ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ದೆ ಭಾಷಣದಲ್ಲಿ, ಇದೇ ಜಾಗದಲ್ಲ, ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ದೆ, ನಮ್ಮ ಸರ್ಕಾರ ಬಂದ 15 ದಿನಗಳಲ್ಲಿ ಯಾವ ಲೋಕಾಯುಕ್ತ ವರದಿ ಕಾಮಗಾರಿ ಆಳಿಗಿಲ್ಲ ಅಂತೇಳಿ ವರದಿಯನ್ನ ಕೊಟ್ಟು ಅವ್ರ ಮೇಲೆ ತನಿಖೆ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದಾರೋ ಅದನ್ನ 15 ದಿನಗಳ ಒಳಗಾಗಿ ನಾನು ಮಾಡ್ತೇನೆ ಅಂತ ಹೇಳಿ ಇವತ್ತು ಆ ಕೆಲಸವನ್ನ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇದರಲ್ಲಿ ನನ್ನ ತಮ್ಮ ನಮ್ಮಣ್ಣ ಸಾರ್ವಜನಿಕರ ದುಡ್ಡು